ನಮಗೆ 60 ತಿಂಗಳು ಇರ್ತಿದೆ 5 ವರ್ಷ 59 ತಿಂಗಳು ನಾವು ಅಭಿವೃದ್ಧಿಯನ್ನು ಮಾಡೋಣ ಒಂದು ತಿಂಗಳು ರಾಜಕಾರಣ ಮಾಡೋಣ ಒಂದು ತಿಂಗಳು ಬರಬ್ಬರಿ ರಾಜಕಾರಣ ಮಾಡೋಣ ಅಂತ ಇದ್ದದಲ್ಲ ಗಟ್ಟಿ ರಾಜಕಾರಣ ಮಾಡೋಣ ಗೋಡಾ ಹೇ ಮೈದಾನ ಹೇ ಯಾವ ಗೋಡೆಯಲ್ಲಿ ಶಕ್ತಿ ಇರ್ತದೆ ಅದು ಓಡ್ತದೆ ಒಂದು ಮಾತನ್ನು ಇಲ್ಲಿ ಹೇಳಿ ಹೋಗ್ತೇನೆ ಬಂಧುಗಳೇ ಮಂಡ್ಯದ ಸಮಗ್ರ ಅಭಿವೃದ್ಧಿ ಭವ್ಯ ಭವಿಷ್ಯವನ್ನ ಬರೆಯುವಂತ ಕಾಲ ಬಂದಿದೆ ಭವ್ಯ ಭವಿಷ್ಯ ಕಾಲ ಬಂದಿದೆ ಇವತ್ತು ಪರಿವರ್ತನೆಗಾಗಿ ತಮ್ಮ ಎಲ್ಲ ಶಕ್ತಿಯನ್ನ ಜೋಡಿಸಬೇಕು ಎಲ್ಲ ಶಕ್ತಿಯನ್ನ ಜೋಡಿಸಬೇಕು ಜಾತಿ ಮತ ಪಂಥವನ್ನ ಎಲ್ಲವನ್ನೂ ಮರೆತು ಒಂದಾಗಿ ಮಾಡಿದರೆ ಯಾವುದು ಅಸಾಧ್ಯ ಇಲ್ಲ ಯಾವುದು ಅಸಾಧ್ಯ ಅನ್ನಿಸ್ತಾ ಇದೆ ಯಾವುದು ಈಗ ಸಾಧ್ಯವಿಲ್ಲ ಅನ್ನೋದನ್ನ ಇವತ್ತು ಅಸಾಧ್ಯ ಅನ್ನೋದು ನಿಮ್ಮ ಮಂಡ್ಯದ ಡಿಕ್ಷನರಿಯಲ್ಲಿ ಇಲ್ಲ ನೀವು ಎಂತಿಂತ ಕೆಲಸವನ್ನ ಮಾಡಿದ್ರಿ ಎಂತಿಂತವರಿಗೆ ಏನೇನೆಲ್ಲ ಪಾಠವನ್ನ ಕಲಿಸಿದ್ರಿ ಬದಲಾವಣೆಯನ್ನು ತಂದಿದ್ದೀರಿ ಈಗ ನಿಮಗೋಸ್ಕರ ಬದಲಾವಣೆಯನ್ನು ಮಾಡಿ ಯಾರಿಗೋಸ್ಕರ ಅಲ್ಲ ಬಸವರಾಜ ಬೊಮ್ಮಾಯಿ ಬದಲಾವಣೆ ಅಲ್ಲ ನನಗೆ ಬದಲಾವಣೆ ಅಲ್ಲ ನಿಮ್ಮ ಬದುಕನ್ನ ಬದಲಾವಣೆ ಮಾಡಬೇಕು ನಿಮ್ಮ ಮಕ್ಕಳ ಭವಿಷ್ಯವನ್ನ ಬದಲಾವಣೆ ಮಾಡಬೇಕು ಅದಕ್ಕಾಗಿ ನೀವು ಕಂಕಣ ಬದ್ಧರಾಗಿ ನಿಮಗೆ ನಾವು ನಿಮ್ಮ ಜೊತೆಗೆ ಇರ್ತೇವೆ ಕೇವಲ ಕೈ ಜೋಡಿಸೋದಲ್ಲ ನಿಮ್ಮ ಹೆಜ್ಜೆಯಲ್ಲಿ ಹೆಜ್ಜೆ ಹಾಕ್ತೆ ಹೆಜ್ಜೆಯಲ್ಲಿ ಹೆಜ್ಜೆ ಹಾಕ್ತೆ ನಿಮ್ಮ ಹೆಗಲಿಗೆ ಹೆಗಲು ಕೊಟ್ಟು ನಾವು ನಿಮ್ಮ ಜೊತೆಗೆ ನಿಲ್ತೇವೆ ಬಂಧುಗಳೇ ಇದರ ಅಭಿವೃದ್ಧಿ ಮಂಡ್ಯದ ಒಂದು ರಸ್ತೆಗಳು ಏನಿದೆ ಅವೆಲ್ಲವನ್ನು ಕೂಡ ಖಂಡಿತವಾಗಿ ನಿಮ್ಮ ಪರವಾಗಿ ನಿಂತು ಮಾಡ್ತೇವೆ ಈ ಭಾಗದ ನೀರಾವರಿ ಕೈಗಾರಿಕೆ ಈ ಎರಡು ನಮ್ಮ ಗುರಿ ಇಟ್ಕೊಂಡು ನಾವು ಮುಂದೆ ಹೋಗೋಣ ನಿಮ್ಮ ಆಶೀರ್ವಾದ ಇರಲಿ ನಿಮ್ಮ ಆಶೀರ್ವಾದ ಬಹಳ ದೊಡ್ಡ ಶಕ್ತಿ ಇದೆ ನಿಮ್ಮ ಆಶೀರ್ವಾದ ಬಹಳ ದೊಡ್ಡ ಶಕ್ತಿ ಇದೆ ನಿಮ್ಮ ಆಶೀರ್ವಾದವನ್ನು ಒಂದೊಂದು ಶಕ್ತಿಯನ್ನು ಗುಲ್ಗಂಜಿಯಷ್ಟು ನಾನು ಸ್ವಾರ್ಥಕ್ಕಾಗಿ ಬಳಕೆ ಮಾಡಿದಲ್ಲ ನಿಮ್ಮ ಆಶೀರ್ವಾದವನ್ನು ನಿಮ್ಮ ಶಕ್ತಿಯನ್ನು ಸಂಪೂರ್ಣ ಸಮಗ್ರ ಕರ್ನಾಟಕದ ಅಭಿವೃದ್ಧಿಗಾಗಿ ನಾನು ನಿಮ್ಮ ಆಶೀರ್ವಾದವನ್ನು ಬಳಕೆ ಮಾಡ್ತೇನೆ ನಿಮ್ಮ ಶಕ್ತಿಯನ್ನು ಬಳಕೆ ಮಾಡ್ತೇನೆ ನಾವೆಲ್ಲ ನಿಮ್ಮ ಋಣದಲ್ಲಿದ್ದವರು ನಾವೆಲ್ಲ ನಿಮ್ಮ ಋಣದಲ್ಲಿದ್ದವರು ಮೇಲೆ ಕೂತಿದ್ದೇವೆ ಕುಂದರ್ಸಿದವರು ನೀವು ನಾವು ಕೂತಿರ್ಬೋದು ಆದರೆ ಕುಂದರ್ಸಿದವರು ನೀವು ಅರಿವಿನಿಂದ ನನ್ನ ಕೆಲಸವನ್ನು ಮಾಡ್ತಾ ಇದ್ದೇನೆ ಕನ್ನಡ ನಾಡಿನ ಸಮಗ್ರ ಅಭಿವೃದ್ಧಿಗೆ ನನ್ನ ಜೀವನವನ್ನೇ ಸಮರ್ಪಣೆ ಮಾಡುವಂತ ಸಂಕಲ್ಪವನ್ನು ಮಾಡಿದ್ದೇನೆ ಬಂಧುಗಳು ಅದಕ್ಕಾಗಿ ನಮ್ಮ ಕೆಲಸಗಳನ್ನ ನೋಡಿ ಮಾತುಗಳಲ್ಲ ಕೆಲಸಗಳನ್ನ ನೋಡಿ ನೀವು ಸಣ್ಣದಾಗಿ ನಮ್ಮ ಬೆನ್ನನ್ನ ಚಪ್ಪರಿಸಿದ್ರೆ ನಾವು ಸಾವಿರ ಕುದುರೆಯ ಶಕ್ತಿಯಿಂದ ಅದಮ್ಯವಾದಂಥ ಶಕ್ತಿಯಿಂದ ನಿಮ್ಮನ್ನ ನಾವು ಸೇವೆಯನ್ನು ಮಾಡಕ್ಕೆ ತಯಾರಿದ್ದೇವೆ ಅನ್ನುವಂಥ ಮಾತನ್ನು ಹೇಳಿ ಮತ್ತೊಮ್ಮೆ ಗಂಡು ಮೆಟ್ಟಿನ ಸ್ಥಳ ಮಂಡ್ಯದ ಮಣ್ಣಿನ ಆಶೀರ್ವಾದವನ್ನು ಪಡ್ಕೊಂಡು ನಾನು ಇಲ್ಲಿಂದ ಹೋಗ್ತಾ ಇದ್ದೇನೆ ಹೋದರೆ ಮತ್ತೆ ಬಂದಾಗ ಖಾಲಿ ಕೈಯಲ್ಲ ಬರಲ್ಲ ಇದರ ಅಭಿವೃದ್ಧಿ ಯೋಜನೆಗಳನ್ನು ಮಾಡೇ ಬರ್ತೇನೆ ಅನ್ನುವಂಥ ಮಾತನ್ನು ಹೇಳಿ ತಮ್ಮೆಲ್ಲರೂ ಕೂಡ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಧನ್ಯವಾದ